गुड मॉर्निंग एवरीवन। प्रीवियस क्लास ऑलरेडी डिस्कस ब्रीफ हिस्ट्री ऑफ बैंकिंग बिजनेस। टुडे यू हैव डिस्कस डेफिनेशन ऑफ बैंक। ओके, बैंक अथवा बैंकर व्याख्यानगळु ನಾವು ಇವತ್ತು ನೋಡೋಣ. ನೋಡಿ, ಈಗಾಗಲೇ ನಾವು ಬ್ಯಾಂಕಿನ ಒಂದು ಇತಿಹಾಸವನ್ನು ಈಗಾಗಲೇ ಹಿಂದಿನ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡಿದ್ದೀವಿ. ಆದರೆ ಈ ಒಂದು ಬ್ಯಾಂಕು ವ್ಯವಸ್ಥೆ ಸಾರ್ವಜನಿಕವಾಗಿ ಅದು ಯಾವ ರೀತಿಯಾದಂಥ ಒಂದು ಬೆಳವಣಿಗೆಯನ್ನು ಕಾಣ್ತಿದೆ, ಹಾಗೂ ಅದರಿಂದ ಏನೇನು ಇಲ್ಲಿ ನಮಗೆ ಲಾಭಗಳು ಆಗ್ತವೆ ಎಂಬುದನ್ನು ಕೂಡ ನಾವು ಇವತ್ತು ನೋಡ್ತಾ ಹೋಗೋಣ. ನೋಡ್ರಿ, ಪ್ರಚಲಿತ ಆರ್ಥಿಕ ವ್ಯಾಪಾರ ವಹಿವಾಟುಗಳ ಬೆಳವಣಿಗೆಯ ಹಂತದಲ್ಲಿರುವ ಒಂದು ವೇಳೆ ಅಂದರೆ ಇಲ್ಲಿ ಏನಾಗ್ತದಂದರೆ ಪ್ರಪಂಚದಲ್ಲಿ ಆರ್ಥಿಕ ವ್ಯಾಪಾರ ವಹಿವಾಟುಗಳ ಬೆಳವಣಿಗೆಯ ಹಂತದಲ್ಲಿರುವ ಅಂದರೆ ಇಲ್ಲಿ ಆರ್ಥಿಕ ಅಂದರೆ ಹಣಕಾಸಿನ ವ್ಯವಹಾರಗಳು ಅಂದರೆ ಇಲ್ಲಿ ಯಾವ ರೀತಿಯಾಗಿ ನಮಗೆ ಬೆಳವಣಿಗೆ ಆಗ್ತಾ ಇದೆ ಎಂಬುದನ್ನು ಕೂಡ ಈಗ ನಮಗೆ ಗೊತ್ತಿರತಕ್ಕಂಥದ್ದು. ಒಂದು ವೇಳೆ ಈ ಬ್ಯಾಂಕು ವ್ಯವಸ್ಥೆ ಅಸ್ತಿತ್ವಕ್ಕೆ ಇರದಿದ್ದರೆ ನಮ್ಮ ದೇಶ ಹಾಗೂ ಪ್ರಪಂಚದ ಈ ಆರ್ಥಿಕ ವ್ಯಾಪಾರ ವಹಿವಾಟು ಸದ್ಯದ ಹಂತವನ್ನು ತಲುಪಲು ಸಾಧ್ಯವಾಗುತ್ತಿತ್ತು. ಅವ್ರು ಹೇಳ್ತಾ ಇದ್ದಾರೆ, ಏನಂತ ಕೇಳ್ತಾರೆ ಕ್ವಶನ್ ಅಂದರೆ ಇದೊಂದು ಬ್ಯಾಂಕು ವ್ಯವಸ್ಥೆ ಇರದೇ ಇದ್ದರೆ ನಾವು ಈ ರೀತಿಯಾದಂಥ ಒಂದು ಬೆಳವಣಿಗೆಯನ್ನು ಕಾಣ್ತಾ ಇತ್ತಾ ಅಂದರೆ ಈ ಒಂದು ಹಂತದಲ್ಲಿ ಈ ಸದ್ಯ ಒಂದು ಇರತಕ್ಕಂಥ ಒಂದು ಆಧುನಿಕ ಒಂದು ಕಾಲದಲ್ಲಿ ನಾವು ವ್ಯಾಪಾರ ವಹಿವಾಟುಗಳಲ್ಲಿ ಸಾಕಷ್ಟು ಏನಾಗಿದೆ ಅಂತಂದರೆ ಬೆಳವಣಿಗೆಯನ್ನು ಇಲ್ಲಿ ಕಾಣ್ತಾ ಇದೆ ಎಂಬುದನ್ನು ಕೂಡ ನಾವು ಇಲ್ಲಿ ಹೇಳಬೇಕಾಗುತ್ತೆ. ನಮ್ಮ ಈ ಒಂದು ಸದ್ಯದ ಆರ್ಥಿಕ ವ್ಯಾಪಾರ ವಹಿವಾಟುಗಳ ಜೊತೆಯಲ್ಲಿಯೇ ನಮ್ಮೆಲ್ಲರ ಸದ್ಯದ ಜೀವನ ಸ್ಥಿತಿಯೂ ಸಹ ಈ ಬ್ಯಾಂಕು ವ್ಯವಸ್ಥೆ ನಮಗೆ ಏನು ಮಾಡ್ತಾ ಇದೆ ಇಲ್ಲಿ ನೀಡಿದ ಕಾಣಿಕೆ ಆಗಿರುವುದೆಂದು ಖಚಿತವಾಗಿ ಹೇಳಬಹುದು. ಅಂದರೆ ಇದೊಂದು ನಮಗೆ ಜೀವನವನ್ನು ಅಂದರೆ ಸುಧಾರಿಸಿಕೊಳ್ಳಿಕ್ಕಾಗಿರ್ಬೋದು ಅಥವಾ ಒಂದು ನಮ್ಮ ಸ್ಥಿತಿಗತಿಗಳನ್ನು ಏನು ಅಭಿವೃದ್ಧಿಪಡಿಸಿಕೊಳ್ಳ ಆಗ್ತಕ್ಕಂಥದ್ದಾಗಿರ್ಬೋದು. ಈ ಬ್ಯಾಂಕ್ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದರೆ ಸಾಕಷ್ಟು ನಮಗೆ ಏನಾಗ್ತಾ ಇದೆ ಅಂತಂದರೆ ನಮಗೆ ಒಂದು ಕಾಣಿಕೆ ಆಗಿದೆ ಎಂಬುದನ್ನು ಕೂಡ ನಾವು ಏನು ಮಾಡ್ಬೋದು ಇಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದರಂತೆ ಒಟ್ಟಾರೆ ಈ ಒಂದು ಆಧುನಿಕ ಮಾನವ ಪ್ರಪಂಚದ ವ್ಯಾಪಾರ ವಹಿವಾಟುಗಳು ಸುವ್ಯವಸ್ಥೆಯಲ್ಲಿರಲು ಅಂದರೆ ಒಂದು ಸುವ್ಯವಸ್ಥಿತಿಯಲ್ಲಿರಲು ಒಂದು ಈ ಬ್ಯಾಂಕು ವ್ಯವಸ್ಥೆ ಪಾತ್ರ ಅತಿ ಮಹತ್ವದ್ದು ಇರುವುದರಿಂದ ಏನಾಗ್ತದೆ ಅಂತಂದರೆ ಇರುವುದರಿಂದಾಗಿಯೇ ಅಂದರೆ ಇಲ್ಲಿ ಒಂದು ಬ್ಯಾಂಕ್ ವ್ಯವಸ್ಥೆ ನಮಗಿರುವುದರಿಂದಾಗಿಯೇ ನಮಗೇನಾಗ್ತದೆ ಇಲ್ಲಿ ಸಾಕಷ್ಟು ಏನಾಗಿದೆ ಅಂತಂದರೆ ಇಲ್ಲಿ ವ್ಯಾಪಾರ ವಹಿವಾಟುಗಳಲ್ಲಿ ನಾವು ಏನಾಗ್ತದೆ ಇಲ್ಲಿ ಸುಧಾರಣೆ ಆಗಲಿಕ್ಕೆ ಮತ್ತು ಬೆಳವಣಿಗೆ ಆಗಲಿಕ್ಕೆ ಏನಾಗ್ತದೆ ಅದು ಸಾಧ್ಯವಿದೆ ಎಂಬುದನ್ನು ಕೂಡ ನಾವು ಹೇಳಬೇಕಾಗ್ತದೆ. ಈ ಬ್ಯಾಂಕರ್ ಅಥವಾ ಬ್ಯಾಂಕ್ ಎಂಬ ಪದವು ಏನಾಗ್ತದೆ ಅಂದರೆ ಪ್ರಶಂಸನೀಯ ಒಂದು ಪದಗಳಿಂದ ವಿವರಿಸಲ್ಪಟ್ಟಿದ್ದು ಅಂದರೆ ಇದೇ ಪಟ್ಟಿದೆ ಎಂಬುದನ್ನು ಕೂಡ ನಾವು ಹೇಳಬೇಕಾಗತ್ತೆ. ಸಾಮಾನ್ಯವಾಗಿ ಬ್ಯಾಂಕರ್ ಬ್ಯಾಂಕ್ ಎಂದರೆ ಹಣದೊಂದಿಗೆ ವ್ಯವಹರಿಸುವ ವ್ಯಾಪಾರಿ ಅಂದರೆ ಇಲ್ಲಿ ಬ್ಯಾಂಕ್ ಅಂದರೆ ನಾವು ಸಾಮಾನ್ಯವಾಗಿ ಏನು ಹೇಳ್ಬೋದಪ್ಪ ಅಂತಂದರೆ ಹಣದೊಂದಿಗೆ ಒಂದು ವ್ಯವಹಾರವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ನಾವಿಲ್ಲಿ ಹೇಳ್ಬೋದು. ನೋಡ್ರಿ, ಸಾರ್ವಜನಿಕರ ಸಾಲದ ಮುಂಗಡ, ನೋಡ್ರಿ ಸಾರ್ವಜನಿಕರಿಗೆ ಸಾಲವಾಗಿ ಮುಂಗಡವನ್ನು ನೀಡ್ತಕ್ಕಂಥದ್ದು ಸಾಲ ಸರಬರಾಜುಗಾರರ ಒಂದು ವಿವಿಧ ಆರ್ಥಿಕ ಚಟುವಟಿಕೆ ವ್ಯವಹಾರಣೆಯನ್ನು ನಿರ್ವಹಿಸುತ್ತಿರುವ ತನ್ನ ಗ್ರಾಹಕರಿಗಾಗಿಯೇ ವ್ಯಕ್ತಿಗಳಿಗೆ ಅಥವಾ ಒಂದು ಸಂಘ ಸಂಸ್ಥೆಗಳಿಗೆ ಮೌಲ್ಯಯುತ ರಕ್ಷಕ ಅಥವಾ ಹಣಕಾಸಿನ ವ್ಯವಹಾರಣೆಯಲ್ಲಿ ಪಾಲುದಾರ ಹಾಗೂ ಉತ್ತಮ ಸಲಹೆಗಾರ ಅಂಥೇಳಿ ನಾವಲ್ಲಿ ಹೇಳ್ಬೋದು. ಅಂದರೆ ಈ ಒಂದು ಬ್ಯಾಂಕ್ ವ್ಯವಸ್ಥೆ ಅನ್ನೋದು ಏನಾಗ್ತದೆ ಅಂತಂದರೆ ಅದು ನೋಡ್ರಿ ಈಗ ಏನಾಗ್ತದೆ ಅಂತಂದರೆ ಸಾರ್ವಜನಿಕರು ತಮ್ಮ ಉಳಿತಾಯವನ್ನು ಏನು ಮಾಡ್ತಾರೆ ಇಲ್ಲಿ ಠೇವಣಿ ಅಂಥೇಳಿ ಏನು ಮಾಡ್ತಾರೆ ಬ್ಯಾಂಕುಗಳಲ್ಲಿ ಇಡ್ತಾರೆ. ಆ ಬ್ಯಾಂಕುಗಳಲ್ಲಿ ಇಟ್ಟಾಗ ಈಗ ಒಂದು ಹೇಳ್ತೀನಿ BOD ಅಂದರೆ ಮುಂಗಡವಾಗಿ ಅಂತ ನಾವು ಹೇಳ್ತೀವಿ, ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಕರಿತಾ ಇದ್ದೀವಿ ಇಲ್ಲಿ. ನೋಡಿ, ಇದು ಓನ್ಲಿ ಫಾರ್ ಏನಂತಾರ ಒಂದು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಮಾತ್ರ ಈ ಒಂದು ಅಂದರೆ ಕರೆಂಟ್ ಅಕೌಂಟ್ ಹೋಲ್ಡರ್ಗೆ ಇದೇನು ಮಾಡ್ತದೆ ಸೌಲಭ್ಯವನ್ನು ನೀಡ್ತಕ್ಕಂಥದ್ದು. ಅಂದರೆ ಅವರ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಒಂದು ಡಿಪಾಸಿಟ್ ಹಣಕ್ಕಿಂತ ಹೆಚ್ಚಿನ ಒಂದು ಸಾಲವನ್ನಾಗಿ ಏನು ಮಾಡ್ತದೆ ಬ್ಯಾಂಕು ಇಲ್ಲಿ ನೀಡ್ತಾ ಹೋಗ್ತದೆ ಎಂಬುದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಹಾಗಾಗಿ
ಇದು ಒಂದು ಹಣಕಾಸಿನ ವ್ಯವಹಾರದಲ್ಲಿ ಏನಂತ ಪಾಲುದಾರ ಹಾಗೂ ಸಂಸ್ಥೆಯ ಒಂದು ಸಲಹೆಗಾರನಾಗಿ ಇದು ಬ್ಯಾಂಕು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಎಂಬುದನ್ನು ಕೂಡ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಹಾಗೆಯೇ ಕೆಲವೊಂದಿಷ್ಟು ವಿಷಯಗಳನ್ನು ನಾವಿಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಸ್ವಾಮಿತ್ವ ವರ್ಗಾವಣೆಯ ಪತ್ರಗಳ ಅಧಿನಿಯಮ 1881 ಅಂದರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಓಕೆ. ಕಲಂ 3 ಪ್ರಕಾರ ಬ್ಯಾಂಕಿನ ವ್ಯವಹಾರನೆ ಮಾಡುತ್ತಿರುವ ಯಾವುದೇ ವ್ಯಕ್ತಿಗಳು ನೋಡ್ರಿ ಕಾರ್ಪೊರೇಷನ್ಗಳು ಕಂಪನಿಗಳನ್ನು ಬ್ಯಾಂಕ್ ಎಂದು ವ್ಯಾಖ್ಯಾನಿಸಲಾಗಿದೆ. ಅಂದರೆ ಇಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಪ್ರಕಾರ ಇಲ್ಲಿ ಬ್ಯಾಂಕ್ ಅಂದರೆ ಏನೆಂಬುದನ್ನು ಕೂಡ ಅಲ್ಲಿ ಹೇಳ್ತಾರೆ. ಒಂದು ಸೆಕ್ಷನ್ 3 ಪ್ರಕಾರ ಏನಂತ ಹೇಳ್ತಾ ಇದ್ದಾರೆ ಅವರು, ಬ್ಯಾಂಕ್ ವ್ಯವಹಾರನೆ ಮಾಡುತ್ತಿರುವ ಯಾವುದೇ ವ್ಯಕ್ತಿ, ಯಾವುದೇ ವ್ಯಕ್ತಿ ಆಗಿರ್ಬೋದು ಅವನು, ಹೌದಾ, ಇಲ್ಲಿ ಬಡವ ಶ್ರೀಮಂತ ಅವನು ಮಧ್ಯಮ ಅಂತ ಏನು ಅನ್ನೋಂಗಿಲ್ಲ. ಇಲ್ಲಿ ಯಾವುದೇ ವ್ಯಕ್ತಿ ಆಗಿರ್ಬೋದು ಅಥವಾ ವ್ಯಕ್ತಿಗಳು ಅಥವಾ ವ್ಯಕ್ತಿಗಳಾಗಿರ್ಬೋದು ಅಥವಾ ಒಂದು ಕಾರ್ಪೊರೇಷನ್ಗಳು ಆಮೇಲೆ ಕಂಪನಿಗಳನ್ನು ಏನಂತ ಕರಿತೇವೆ ನಾವಿಲ್ಲಿ ಬ್ಯಾಂಕು ಎಂದು ಏನು ಮಾಡ್ತಾ ಇದ್ದೀವಿ ನಾವಿಲ್ಲಿ ಕರೀಲಿಕ್ಕೆ ಸಾಧ್ಯತೆ ಇದೆ ಎಂಬುದನ್ನು ಕೂಡ ನಾವಿಲ್ಲಿ ಹೇಳಬೇಕಾಗತ್ತೆ. ಹಾಗಾದರೆ ಜಾನ್ ಏನಂತ ಹೇಳ್ತಾರೆ ಪ್ಯಾಗೆಟ್ ನ ಪ್ರಕಾರ ಬ್ಯಾಂಕರ್ ಎಂದರೆ ಏನಾಗ್ತದೆ, ಯಾವುದೇ ಕಾರ್ಪೊರೇಷನ್ ಅಥವಾ ಕಂಪನಿಯು. ಇಲ್ಲಿ ಒಂದು ಕೆಲವೊಂದಿಷ್ಟು ವಿಷಯಗಳನ್ನು ಹೇಳ್ತಾ ಹೋಗ್ತಾರೆ ಅವರು. ಏನಂತ ಹೇಳ್ತಾರೆ ಅಂದರೆ, ಕೋರಿಕೆ ಮೇರೆಗೆ ಮರುಪಾವತಿಸಲು ಠೇವಣಿಗಳನ್ನು ಸ್ವೀಕರಿಸುವುದಿಲ್ಲವಾದರೆ, ನೋಡ್ರಿ ಏನು ಹೇಳ್ತಾರೆ ಇಲ್ಲಿ, ಈಗ ನಾವು ಒಂದು ವಿಚಾರವನ್ನು ಹೇಳ್ತೀನಿ ಇಲ್ಲಿ, ಕೋರಿಕೆ ಮೇರೆಗೆ ಮರುಪಾವತಿಸಲು ಠೇವಣಿಗಳನ್ನು ಸ್ವೀಕರಿಸುವುದಿಲ್ಲವಾದರೆ. ಅಂದರೆ ಇಲ್ಲಿ ಕೆಲವಷ್ಟು ಏನಾಗ್ತದೆ ಅಂತಂದರೆ, ಕೋರಿಕೆ ಅಂದರೆ ಗ್ರಾಹಕರು ಏನು ಮಾಡ್ತಾರೆ ಬ್ಯಾಂಕ್ನಲ್ಲಿ ತಮ್ಮ ಹಣವನ್ನು ಠೇವಣಿಯಾಗಿ ಇಡ್ತಕ್ಕಂಥದ್ದು, ಅವರ ಕೋರಿಕೆಯ ಮೇರೆಗೆ ಏನು ಮಾಡ್ತಾರೆ ಇಲ್ಲಿ ಒಂದು ಮರುಪಾವತಿ ಮಾಡ್ತಕ್ಕಂಥ ಕಾರ್ಯ ನಡೀತಾ ಇದೆ. ಅಂದರೆ ಮರುಪಾವತಿಯನ್ನು ಮಾಡ್ತಕ್ಕಂಥ ಒಂದು ಕೆಲಸ ನಡೀತಾ ಇರ್ತದೆ. ಆದರೆ ಸ್ವೀಕರಿಸಿಲ್ಲವಾದರೆ ನೋಡ್ರಿ, ಚೆಕ್ಕು ಅದೊಂದೇ ಅಲ್ಲದೆ, ಅಂದರೆ ಚೆಕ್ ಆಗಿರ್ಬೋದು ಅಥವಾ ಸ್ವಾಮಿತ್ವ ವರ್ಗಾವಣೆಯ ಪತ್ರಗಳಾಗಿರ್ಬೋದು ವ್ಯವಹಾರಿ ಮಾಡುತ್ತಿರುವುದಿಲ್ಲವಾದರೆ ನೋಡ್ರಿ, ತನ್ನ ಗ್ರಾಹಕರ ಪರವಾಗಿ ಸಂಗ್ರಹಿಸುವ ಅಥವಾ ಪಾವತಿಸುವ ಕಾರ್ಯ ಮಾಡುತ್ತಿರುವುದಿಲ್ಲವಾದರೆ ನೋಡ್ರಿ, ಸಾರ್ವಜನಿಕ ಉಪಯುಕ್ತ ಸೇವೆಗಳಾದ ಸುರಕ್ಷಿತ ಠೇವಣಿ ಭದ್ರತೆಗೆ ರಕ್ಷಣಾತ್ಮಕ ಕೀಲಿ ಅಂದ್ರೆ ಲಾಕರ್ಗಳು ಅಂತ ನಾವು ಕೂಡ ಇಲ್ಲಿ ಹೇಳ್ತೀವಿ, ಸಾಲ ಕೊಡುವುದು ಮುಂಗಡ ಕೊಡುವುದು ಹಾಗೂ ಪ್ರಮುಖವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಸಂಸ್ಥೆಯಿಂದ ಸಂಸ್ಥೆಗೆ ಹಾಗೂ ರಾಷ್ಟ್ರದಿಂದ ರಾಷ್ಟ್ರಕ್ಕೂ ಕೂಡ ಏನಾಗ್ತಾ ಇದೆ ಅಂತಂದರೆ, ಇಲ್ಲಿ ಒಂದು ರಾಷ್ಟ್ರಕ್ಕೆ ವರ್ಗಾಯಿಸುವ ಒಂದು ಅನುಕೂಲದಾಯಕ ಒಂದು ಕಾರ್ಯ ಚಟುವಟಿಕೆಗಳನ್ನು ಮಾಡುತ್ತಿರುವುದಿಲ್ಲವಾದರೆ ಇಲ್ಲಿ ಏನಂತ, ಅಂಥವರು ಬ್ಯಾಂಕರಾಗಲಾರರು. ಅಂದರೆ ಇವರೆಲ್ಲ ಬ್ಯಾಂಕರ್ ಅಲ್ಲಿ, ಇಲ್ಲಿ ಯಾರು ಇಲ್ಲಿ ಬ್ಯಾಂಕರ್ ಅನ್ನೋದನ್ನು ಇವರು ವಿವರಣೆಯಲ್ಲಿ ಕೊಡ್ತಾರೆ. ಏನು ವಿವರಣೆ ಕೊಡ್ತಾರೆ ನೋಡ್ರಿ, ನಾವು ಯಾರಿಗೆ ಬ್ಯಾಂಕರ್ ಅಂತ ಕರಿತಾ ಇದ್ದೀವಿ, ಯಾರಿಗೆ ನಾವು ಬ್ಯಾಂಕ್ ಅಂತ ಕರಿತಾ ಇದ್ದೀವಿ ಇಲ್ಲಿ ಯಾರಂತ ಹೇಳ್ತಾಯಿದ್ರೆ, ಕೋರಿಕೆ ಮೇರೆಗೆ ಯಾರು ಮರುಪಾವತಿಯನ್ನು ಅಂದರೆ ಗ್ರಾಹಕರು ತಾವು ಇಟ್ಟಂಥ ಠೇವಣಿಗಳನ್ನು ಮರುಪಾವತಿಸಲಾರರು ಅವರಿಗೆ ನಾವು ಬ್ಯಾಂಕರ್ ಅಂತ ಕರೆಯಲ್ಲ. ಆಮೇಲೆ ಚೆಕ್ ಆಗಿರ್ಬೋದು ಅಥವಾ ಸಂಯುಕ್ತ ವರ್ಗಾವಣೆಗಳಲ್ಲಿ ಯಾರು ವ್ಯವಹಾರಗಳನ್ನು ಮಾಡೋದಿಲ್ಲೋ ಅಂಥವ್ರಿಗೆ ನಾವು ಬ್ಯಾಂಕರ್ ಅಂತ ಕರೆಯೋದಿಲ್ಲ ಇಲ್ಲಿ. ಹಾಗೆಯೇ ಕೆಲವಿಷ್ಟು ವಿಷಯಗಳನ್ನು ಕೂಡ ನಾವಿಲ್ಲಿ ಹೇಳಬೇಕಾಗತ್ತೆ. ಏನಂತ ಹೇಳಿದರೆ, ತನ್ನ ಗ್ರಾಹಕರ ಪರವಾಗಿ ಸಂಗ್ರಹಿಸುವ ಅಥವಾ ಪಾವತಿಸುವ ಕಾರ್ಯ ಮಾಡುತ್ತಿರುವುದಿಲ್ಲವಾದರೆ ಅಂಥವ್ರಿಗೆ ನಾವು ಏನು ಅನ್ನೋಂಗಿಲ್ಲ ಇಲ್ಲಿ, ಬ್ಯಾಂಕರ್ ಅಂಥೇಳಿ ನಾವು ಕರೀಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಯಾರಿಗೆ ನಾವು ಬ್ಯಾಂಕರ್ ಅಂತ ಕರಿತಾ ಇದ್ದೀವಿ ಅನ್ನೋದು ಕೂಡ ಇಲ್ಲಿ ನಾವಿಲ್ಲಿ ಹೇಳಬೇಕಾಗತ್ತೆ. ಆದರೆ ಇಲ್ಲಿ ಹೇಳಿದ್ದೀನಿ ನಾನು, ರಾಷ್ಟ್ರದಿಂದ ರಾಷ್ಟ್ರಕ್ಕಾಗಿರ್ಬೋದು, ಸಂಸ್ಥೆಯಿಂದ ಸಂಸ್ಥೆಗಾಗಿರ್ಬೋದು, ಅವೆಲ್ಲ ಅದರಲ್ಲಿ ಕೂಡ ವ್ಯವಹಾರ ಮಾಡೋದು ವ್ಯಕ್ತಿಯಿಂದ ವ್ಯಕ್ತಿಗಾಗಿರ್ಬೋದು, ಅಂಥ ಒಂದು ವ್ಯವಹಾರಗಳು ಏನಾಗ್ತವೆ ಅಂದರೆ ಇಲ್ಲಿ ಬ್ಯಾಂಕರ್ ಅಂತೇಳಿ ನಾವು ಕರೀತಾ ಇದ್ದೀವಿ. ಇಲ್ಲ ಅಂತಂದರೆ ಅವಕ್ಕೆಲ್ಲ ಬ್ಯಾಂಕರ್ ಅಂತೇಳಿ ಕರೀಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾದರೆ ಎಚ್ ಎಲ್ ಹಾಟ್ ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿಗಳು ಇವರು ಆಥರ್ಸನ್ನು ಹೇಳ್ತಾರೆ ಪ್ರಕಾರ ಬ್ಯಾಂಕರ್ ಎಂದರೆ ಯಾರು, ಬ್ಯಾಂಕರ್ ಅಂದರೆ ಯಾರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆದರೆ ಬ್ಯಾಂಕರ್ ಅಂದರೆ ಯಾರು ಅನ್ನೋದನ್ನು ನಾವು ತಿಳ್ಕೊಬೇಕಾದ್ರೆ, ಗ್ರಾಹಕರಿಗೋಸ್ಕರವಾಗಿಯೇ ನೋಡ್ರಿ, ಕಸ್ಟಮರ್ಸ್ ನಾವು ಬ್ಯಾಂಕಿಗೆ ನಾವು ಇಲ್ಲಿ ಒಂದು ಏನಂದರೆ ಡಿಪಾಸಿಟ್ ಮಾಡೋದು ಮತ್ತು ಅದನ್ನು ವಿತ್ಡ್ರಾವಲ್ ಮಾಡೋದು ನಾವು ಮಾಡ್ತಾ ಹೋದರೆ ನಾವು ಬ್ಯಾಂಕಿನ ಒಬ್ಬರು ಗ್ರಾಹಕರಾಗಿ ಇಲ್ಲಿ ಹೊರಹೊಮ್ಮತೀವಿ. ಆದರೆ ಹೊಣೆಗಾರಿಕೆಯಿಂದ ಹಾಗೂ ಗ್ರಾಹಕರ ಕೋರಿಕೆ ಮೇರೆಗೆ ಮರುಪಾವತಿಸಲು ಅಥವಾ ಖಾತೆಗಳಲ್ಲಿ ಜಮಾ ಇರುವ ಮೊತ್ತವನ್ನು ಅವಲಂಬಿಸಿ ಯಾರಿಂದ ಮತ್ತು ಯಾರಿಗೆ ಯಾರ ಪರವಾಗಿ ಚೆಕ್ಕು ಹಾಗೂ ಪತ್ತು ಅಂದರೆ ಇಲ್ಲಿ ಸಾಲ ಅಂತ ನಾವು ಕರಿತಾ ಇದ್ವಿ ಪತ್ರ ಸ್ವೀಕರಿಸುವ ಮತ್ತು ಗೌರವಿಸುವಂಥ ಬ್ಯಾಂಕ್ ವ್ಯವಹಾರ ಮಾಡುವ ಕಾರ್ಪೊರೇಷನ್ ಅಥವಾ ಕಂಪನಿಯೇ ಬ್ಯಾಂಕರ್ ಅಂತ ನಾವು ಕರಿತೇವೆ.
ಇವರು ಇಲ್ಲಿ ಒಂದು ಎಚ್ ಎಲ್ ಆರ್ಟನ್ ಅವರ ಪ್ರಕಾರ ಈ ಬ್ಯಾಂಕರ್ ಅಂದರೆ ಯಾರು ಅಂತ ಹೇಳ್ತಾ ಇದ್ದಾರೆ. ಒಂದು ಸೆಕೆಂಡ್ ಐ ವಿಲ್ ರಿಪೀಟ್ ಇಟ್, ನಿಮಗೆ ತಿಳಿತಾ ಅಂದ್ಕೊತೀನಿ ನಾನು. ಗ್ರಾಹಕರಿಗೋಸ್ಕರವಾಗಿ ಅಂದರೆ ಗ್ರಾಹಕರಿಗೋಸ್ಕರವಾಗಿನೇ, ಹೊಣೆಗಾರಿಕೆಯಿಂದ ಅಂದರೆ ಜವಾಬ್ದಾರಿತೆಯಿಂದ, ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ ಒಂದು ಒಳ್ಳೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು, ಹಾಗೂ ಗ್ರಾಹಕರ ಕೋರಿಕೆ ಮೇರೆಗೆ ಅಂದರೆ ಈಗ ನಾವು ಏನಪ್ಪ ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಏನೋ ರಮೇಶ್ ಅನ್ನೋ ಒಬ್ಬ ವ್ಯಕ್ತಿಯು ಇಲ್ಲಿ ಎಸ್ ಬಿ ಐ ಬ್ಯಾಂಕಿನಲ್ಲಿ ತನ್ನ ಖಾತೆಯನ್ನು ತೆರಿತಾ ಇದ್ದಾನೆ. ಆ ಖಾತೆಯನ್ನು ತೆರಿತಾ ಇದ್ದಾನಂತಂದರೆ ರಮೇಶನು ಎಸ್ ಬಿ ಐ ಬ್ಯಾಂಕಿನ ಒಬ್ಬ ಗ್ರಾಹಕ. ಅವನು ಅಲ್ಲಿ ಏನು ಮಾಡ್ತಾನೆ, ಡಿಪಾಸಿಟೆಡ್ ಇಂಟು 30,000 ರುಪೀಸ್ ಆರ್ 1 ಲ್ಯಾಕ್ ರುಪೀಸ್. ಅಂದರೆ ಅವನು ಏನು ಮಾಡ್ತಾನೆ, 1 ಲಕ್ಷ ರೂಪಾಯಿ ಅಥವಾ 30,000 ರೂಪಾಯಿಯನ್ನು ಬ್ಯಾಂಕಿನಲ್ಲಿ ಡಿಪಾಸಿಟನ್ನು ಮಾಡ್ತಾನೆ. ಆ ಡಿಪಾಸಿಟ್ ಮಾಡಿರ್ತಕ್ಕಂಥ ಹಣವನ್ನು ಇವನು ಕೋರಿಕೆಯನ್ನು ಮಾಡ್ತಾನೆ. ಏನಂತ ಕೋರಿಕೆ ಇಡ್ತಾನಂತಂದರೆ, ನನಗೆ ಅದರಲ್ಲಿ 1 ಲಕ್ಷ ರೂಪಾಯಿದಲ್ಲಿ 50,000 ರೂಪಾಯಿ ನನಗೆ ಬೇಕಾಗಿದೆ. ಯಾರಿಗೆ? ಬ್ಯಾಂಕರಿಗೆ ಕೋರಿಕೆಯನ್ನು ಮಾಡ್ತಾನೆ ಇವನು. ಏನು ನನ್ನ ಖಾತೆಯಲ್ಲಿ ಇರ್ತಕ್ಕಂಥ ಒಂದು 1 ಲಕ್ಷ ರೂಪಾಯಿದಲ್ಲಿ ನನಗೆ 50,000 ರೂಪಾಯಿ ಈಗ ಬೇಕಾಗಿದೆ, ಅದನ್ನು ನನಗೆ ತೆಗೆದುಕೊಡಿ ಅಂತ ಕೇಳ್ತಾನೆ. ಚೆಕ್ ಮುಖಾಂತರ ಇರ್ಬೋದು ಅಥವಾ ಒಂದು ಇನ್ನಿತರವಾಗಿ ಚಲನ ಮುಖಾಂತರ ಇರ್ಬೋದು, ಯಾವುದೇ ಇರ್ಬೋದು. ಆದರೆ ಅಲ್ಲಿ ಮರುಪಾವತಿಸುವ ಒಂದು ಅಥವಾ ಖಾತೆಗಳಲ್ಲಿ ಜಮಾ ಇರುವ ಮೊತ್ತವನ್ನು ಅವಲಂಬಿಸಿ ಯಾರಿಂದ ಮತ್ತು ಯಾರ ಪರವಾಗಿ ಚೆಕ್ಕು ಹಾಗೂ ಪತ್ತು ಪತ್ರಗಳನ್ನು, ಅಂದರೆ ಇಲ್ಲಿ ಯಾರಿಂದ ಯಾರಿಗೆ ಚೆಕ್ಕನ್ನು ಇಲ್ಲಿ ಕೂಡ ಇಲ್ಲಿ ಮುಖಾಂತರ ನಾವು ಏನು ಮಾಡ್ಬೋದು, ಡ್ರಾನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇಂಥ ಒಂದು ಕಾರ್ಯಗಳನ್ನು ಒಳಗೊಂಡಂಥ ಒಂದು ಏನಂತೀವಿ ಮಳಿಗೆ ಆಗಿರ್ಬೋದು ಅಥವಾ ಒಂದು ಏನಂತ ಕರಿತೀವಿ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಗೆ ನಾವು ಏನಂತ ಕರಿಬೋದು ಇಲ್ಲಿ, ಬ್ಯಾಂಕರ್ ಅಂಥೇಳಿ. ಎಚ್ ಎಲ್ ಅವರ ಪ್ರಕಾರ ಏನಾಗುತ್ತದೆ ಇದು, ಹಾರ್ಟ್ ಅವರ ಪ್ರಕಾರ ಒಂದು ವ್ಯಾಖ್ಯೆ ಅಂಥೇಳಿ ನಾವು ಹೇಳಬೇಕಾಗತ್ತೆ. ಹಾಗಾದರೆ ಇನ್ನೊಂದು ವ್ಯಾಖ್ಯವನ್ನು ನಾವಿಲ್ಲಿ ನೋಡೋಣ. ಏನಂತ ಹೇಳಿದ್ರೆ ಬ್ಯಾಂಕಿಂಗ್ ನಿಯಂತ್ರಣ ಅಧಿನಿಯಮ. ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949 ಅಂದರೆ 1949 ಪ್ರಕಾರ, ಅಂದರೆ ಬ್ಯಾಂಕಿಂಗ್ ಕಂಪನಿ ಎಂದರೆ ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಹಾರವನ್ನು ನಿರ್ವಹಿಸುವ ಯಾವುದೇ ಕಂಪನಿ, ಅಂದರೆ ಬ್ಯಾಂಕಿಂಗ್ ವ್ಯವಹಾರಗಳನ್ನು ನಿರ್ವಹಿಸ್ತಕ್ಕಂಥ ಒಂದು ಯಾವುದೇ ಕಂಪನಿ ಆಗಿರ್ಬೋದು. ಅಲ್ಲಿ ಏನಂತಾರೆ, ಬ್ಯಾಂಕಿಂಗ್ ಎಂದರೆ ಏನಂತ ಹೇಳ್ತೀವಿ ನಾವು, ಇಲ್ಲಿ ಸಾಲ ಕೊಡುವ ಅಥವಾ ಬಂಡವಾಳ ಪತ್ರಗಳಲ್ಲಿ ತೊಡಗಿಸುವ ಉದ್ದೇಶಕ್ಕಾಗಿ ಚೆಕ್, ಡ್ರಾಫ್ಟ್, ಆದೇಶ ಪತ್ರ ಮೊದಲಾದವುಗಳ ಮುಖಾಂತರ ಬೇಡಿಕೆಯನ್ನನ್ವಯ ಏನಾಗ್ತದ ಅಥವಾ ಇನ್ನಿತರ ಮೂಲಕ ಹಿಂದಿರುಗಿಸುವ ಭರವಸೆಯ ಮೇಲೆ ಸಾರ್ವಜನಿಕರಿಂದ ಹಣವನ್ನು ಏನಾಗ್ತದೆ ಇಲ್ಲಿ ಠೇವಣಿ ರೂಪದಲ್ಲಿ ಸ್ವೀಕರಿಸುವುದು. ಅಂದರೆ ಇಲ್ಲಿ 1949 ಪ್ರಕಾರ ಏನಂತ ಹೇಳ್ತಾರೆ, ಬ್ಯಾಂಕರ್ ಅಂದರೆ ಏನಾಗ್ತದೆ, ಸಾರ್ವಜನಿಕರಿಂದ ಅಂದರೆ ಇಲ್ಲಿ ಠೇವಣಿಗಳನ್ನು ಸಾರ್ವಜನಿಕರು ಎಲ್ಲಿಂದ ತರ್ತಾರೆ, ತಮ್ಮ ಉಳಿತಾಯವನ್ನು ತಾವು ದುಡಿದ ನಂತರ ಬಂದಂಥ ಹಣದಲ್ಲಿ ಉಳಿತಾಯವನ್ನು ಏನು ಮಾಡ್ತಾ ಹೋಗ್ತಾರೆ, ಅವರು ಬ್ಯಾಂಕಿನಲ್ಲಿ ಡಿಪಾಸಿಟನ್ನು ಮಾಡ್ತಾ ಹೋಗ್ತಾರೆ. ಆ ಬ್ಯಾಂಕಿನಲ್ಲಿ ಡಿಪಾಸಿಟನ್ನು ಅಂದರೆ ಠೇವಣಿಗಳನ್ನು ಮರುಪಾವತಿಸುವ ಒಂದು ಕಾರ್ಯ ಮಾಡ್ತಕ್ಕಂಥದ್ದು, ಅಂದರೆ ಅವರ ಕೋರಿಕೆ ಮೇರೆಗೆ ಮರುಪಾವತಿಸುವಂಥ ಕಾರ್ಯವನ್ನು ಮಾಡ್ತಕ್ಕಂಥ ಒಂದು ಯಾವುದೇ ಕಂಪನಿಯು ಏನಾಗಿರ್ತದೆ ಇಲ್ಲಿ, ಬ್ಯಾಂಕ್ ಅಂಥೇಳಿ ನಾವು ಕರೀತಾ ಇದ್ದೀವಿ. ಓಕೆ, ಇಲ್ಲಿ ನಾವು ಈ ರೀತಿಯಾಗಿ ಬ್ಯಾಂಕಿನ ಒಂದು ವ್ಯಾಖ್ಯವನ್ನು ಕೂಡ ನಾವು ಇಲ್ಲಿ ತಗೋಬೇಕಾಗತ್ತೆ. ಹಾಗಾದರೆ ಇಲ್ಲಿ ಕೆಲವಿಷ್ಟು ಒಟ್ಟಾರೆ ಈ ಒಂದು ಮೇಲ್ಕಾಣಿಸಿದ ಬ್ಯಾಂಕ್ ವ್ಯವಹಾರಕ್ಕೆ ಸಂಬಂಧಿಸಿದ ವ್ಯಾಖ್ಯಾನಗಳ ತೃಣಾಂಶವೇನೆಂದರೆ, ಇದರಿಂದ ನಮಗೆ ವ್ಯಾಖ್ಯೆಗಳನ್ನು ನಾವು ನೋಡಿದಾಗ ಅದರಿಂದ ನಮಗೆ ಏನು ತಿಳಿದು ಬರ್ತದೆ ಅದು ಇಂಪಾರ್ಟೆಂಟ್. ಇಲ್ಲಿ ಏನು ನಮಗೆ ಗೊತ್ತಾಗ್ತದೆ ಇದರಿಂದ, ಇದು ಯಾವ ರೀತಿಯಾಗಿ ನಮಗಿಲ್ಲಿ ತಿಳಿತಾ ಹೋಗ್ತದೆ ಎಂಬುದನ್ನು ಕೂಡ ನಾವು ಹೇಳಬೇಕಾಗತ್ತೆ. ನೋಡಿರಿ, ಸಾರ್ವಜನಿಕ ನಿಧಿ ಅಥವಾ ಸಾಲವನ್ನು ಸಂಗ್ರಹಿಸುವುದು ಹಾಗೂ ನಿಯಂತ್ರಿಸುವುದು, ಇದು ಬ್ಯಾಂಕಿನ ಒಂದು ಏನಪ್ಪ ನಮಗೆ ತಿಳಿಬರ್ತಕ್ಕಂಥದ್ದು ಏನಪ್ಪ ಅಂದರೆ, ಅಲ್ಲಿ ಠೇವಣಿಗಳನ್ನು ಸ್ವೀಕರಿಸಿ ಅಥವಾ ಅವುಗಳನ್ನು ಬಂಡವಾಳವನ್ನು ಅಂದರೆ ನಿಧಿಗಳನ್ನು ಇಲ್ಲಿ ಸಂಗ್ರಹಿಸುವ ಮತ್ತು ಅವುಗಳನ್ನು ಸಂಗ್ರಹಿಸುವುದು ಅಂದರೆ ಕ್ರೋಢೀಕರಿಸುವುದು ಅಥವಾ ತಮ್ಮ ಒಂದು ಬ್ಯಾಂಕಿನಲ್ಲಿ ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಅಂದರೆ ಕಂಟ್ರೋಲ್ ತಮ್ಮ ವಶದಲ್ಲಿ ಇಟ್ಕೊಳ್ತಕ್ಕಂಥದ್ದು ಅಂತ ಕೂಡ ನಾವು ಹೇಳಬೇಕಾಗ್ತದೆ. ಸಾಲದ ರೂಪದಲ್ಲಿ ಹಣವನ್ನು ಮಂಜೂರು ಮಾಡುವುದು, ನೋಡಿರಿ ಯಾರಂದರೆ ಗ್ರಾಹಕರಿಗೆ ಏನು ಮಾಡ್ತದೆ, ಈಗ ರೈತರಿಗೆ ಕ್ರಾಪ್ ಲೋನ್ ಅಂತ ಕೊಡ್ತಾರೆ ಬ್ಯಾಂಕ್ನವರು, ಅಂದರೆ ಅವರಿಗೆ ಏನಾಗ್ತದೆ ಇಲ್ಲಿ ಹೊಲಗಳನ್ನು ಹೊಲದ ಉತ್ತಾರಗಳನ್ನು ಒತ್ತೆಯನ್ನು ಇಟ್ಟುಕೊಂಡು ಅವ್ರು ಏನು ಮಾಡ್ತಾರೆ,
ಇಲ್ಲಿ ಸಾಲಗಳನ್ನು ಕೊಡ್ತಕ್ಕಂಥದ್ದು. ಇಂಥ ಒಂದು ಸಾಲ ರೂಪದಲ್ಲಿ ಹಣವನ್ನು ಮಂಜೂರು ಮಾಡುವುದು ಇದು ಬ್ಯಾಂಕಿನ ಒಂದು ಏನಂತೀವಿ ನಾವು ಬರ್ತಕ್ಕಂಥ ಒಂದು ಅಂಶ ಅಂತ ಕೂಡ ನಾವು ಹೇಳಬೇಕಾಗತ್ತೆ. ಚೆಕ್ ಆಗಿರ್ಬೋದು, ಪತ್ತು ಪತ್ರಗಳಲ್ಲಿ ರಿಯಾಯಿತಿಗೊಳಿಸುವುದು ಅಂದರೆ ಇಲ್ಲಿ ಕೆಲವಷ್ಟು ಡಿಸ್ಕೌಂಟ್ಗಳನ್ನು ಕೂಡ ಇಲ್ಲಿ ಬಿಡ್ತಕ್ಕಂಥದ್ದು ಅಂತ ಕೂಡ ನಾವು ಹೇಳಬೇಕಾಗತ್ತೆ. ಹಾಗಾದರೆ ಗ್ರಾಹಕರಿಗೆ ಹಾಗೂ ಸರ್ಕಾರಕ್ಕೆ ಏಜೆನ್ಸಿ ನಿಯೋಗ ಅಂದರೆ ಇಲ್ಲಿ ಕೆಲವಿಷ್ಟು ಏನಾಗ್ತಂದರೆ ಇಲ್ಲಿ ಯಾವ ರೀತಿ ಅಂದರೆ ಸೇವೆ ಸಲ್ಲಿಸೋದು ಅಂದರೆ ಕಾರ್ಯಭಾರಿಯಾಗಿ ಆಗಿರ್ಬೋದು, ಅಂದರೆ ಕಾರ್ಯಭಾರಿ ಅಂದರೆ ಗ್ರಾಹಕರ ಪರವಾಗಿ ಆಗಿರ್ಬೋದು ಅಥವಾ ಇಲ್ಲಿ ತಾನು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ವ್ಯಕ್ತಿಗೆ ನಾವು ಏನಂತ ಹೇಳ್ತೀವಿ ಇಲ್ಲಿ ಒಂದು ಕಾರ್ಯಭಾರಿ ಅಂತೇಳಿ ನಾವಿಲ್ಲಿ ಹೇಳಬೇಕಾಗತ್ತೆ. ಹಾಗೆಯೇ ಕೆಳಗಿನ ಇತರ ಸೇವೆಗಳು ಬ್ಯಾಂಕ್ ವ್ಯವಹಾರಣೆಯ ಒಂದು ವ್ಯಾಪ್ತಿಯಲ್ಲಿ ಬರುತ್ತವೆ. ಕೆಲವಿಷ್ಟು ಸೇವೆಗಳನ್ನು ಅಂದರೆ ಇಲ್ಲಿ ಗ್ರಾಹಕರಿಗಾಗಿಯೇ ಅವ್ರು ಏನು ಮಾಡ್ತಾರಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಅಂತ ಕೂಡ ನಾವಿಲ್ಲಿ ಹೇಳಬೇಕಾಗತ್ತೆ. ಅಂತಹ ಸೇವೆಗಳು ಯಾವುವು ಎಂಬುದನ್ನು ಕೂಡ ನಾವಿಲ್ಲಿ ಹೇಳಬೇಕಾಗತ್ತೆ. ನೋಡಿರಿ, ಸುರಕ್ಷಿತ ಠೇವಣಿ ಭದ್ರತೆ ಹಾಗೂ ರಕ್ಷಣಾತ್ಮಕ ಸೇಫ್ ಲಾಕರ್ ಅಂತ ನಾವಿಲ್ಲಿ ಹೇಳಬೇಕಾಗತ್ತೆ. ಕಿಲಿ ಒದಗಿಸುವುದು ಅಂದರೆ ಸುರಕ್ಷಿತ ಠೇವಣಿ ಭದ್ರತೆ ಅಂದರೆ ಒಂದು ಗ್ರಾಹಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಇಲ್ಲಿ ಏನು ಮಾಡ್ತದೋ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು, ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಅಂದರೆ ರಕ್ಷಣಾತ್ಮಕವಾಗಿರ್ತಕ್ಕಂಥದ್ದು ಅಂದರೆ ರಕ್ಷಣೆಯನ್ನು ನೀಡ್ತಕ್ಕಂಥದ್ದು ಅಂದರೆ ಅವರ ಬಂಡವಾಳಕ್ಕೆ ಏನು ಮಾಡ್ತಾ ಇದ್ದದು ಅವರು ಇಟ್ಟಂಥ ಠೇವಣಿಗಳಿಗೆ ರಕ್ಷಣೆಯನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಅಥವಾ ಒಂದು ಕಾರ್ಯವನ್ನು ಯಾವ್ದು ಮಾಡ್ತಾ ಇದೆ ಅಂತ ಹೇಳ್ತೀವಿ ನಾವು ಇಲ್ಲಿ ಒಂದು ಬ್ಯಾಂಕು ಮಾಡ್ತಾ ಇದೆ ಅಂತ ಕೂಡ ನಾವು ಹೇಳಬೇಕಾಗತ್ತೆ. ಹಾಗೆಯೇ ಇಲ್ಲಿ ಕರಗಳನ್ನು ಹಾಗೂ ಸರ್ಕಾರದ ಆದಾಯ ಸ್ವೀಕರಿಸುವುದು, ಆಮೇಲೆ ಕರಗಳಂದರೆ ಇಲ್ಲಿ ತೆರಿಗೆಗಳಂತೇಳಿ ನಾವು ಕರಿಬೇಕಾಗುತ್ತೆ, ಸಲಹಾ ಸೇವೆಗಳನ್ನು ಒದಗಿಸುವುದು, ನಿವೃತ್ತಿ ವೇತನವನ್ನು ವಿತರಿಸುವುದು ಅಂದರೆ ಇಲ್ಲಿ ಯಾರೇ ಗೌರ್ಮೆಂಟ್ ನೌಕರದವರು ಏನು ಮಾಡಿರ್ತಾರೆ ನಿವೃತ್ತಿಯನ್ನು ಹೊಂದಿರ್ತಾರೆ ಅವರ ನಿವೃತ್ತಿಯ ವೇತನವನ್ನು ವಿತರಿಸ್ತಕ್ಕಂಥ ಕಾರ್ಯ ಮಾಡ್ತಾ ಹೋಗುತ್ತೆ, ಸಂಗ್ರಹಿಸುವ ಹಾಗೂ ಮರುಪಾವತಿಸುವ ಬ್ಯಾಂಕರ್ನಂತೆ ವ್ಯವಹರಿಸುವುದು ಅಂದರೆ ಬಂಡವಾಳವನ್ನು ಅಥವಾ ಒಂದು ಠೇವಣಿಗಳನ್ನು ಸಂಗ್ರಹಿಸುವುದು, ಹಣವನ್ನು ಸಂಗ್ರಹಿಸುವುದು ಮತ್ತು ಅವುಗಳನ್ನು ಮರುಪಾವತಿ ಮಾಡ್ತಕ್ಕಂಥ ಒಂದು ಏನಾಗ್ತದೆ ಇಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಈ ಬ್ಯಾಂಕರ್ ಕೆಲಸವನ್ನು ಕೂಡ ನಾವಿಲ್ಲಿ ಹೇಳಬೇಕಾಗತ್ತೆ. ಹೀಗೆ ಇನ್ನೂ ಹಲವಾರು ರೀತಿಯಲ್ಲಿ ಏನು ಮಾಡ್ತಾ ಹೋಗುತ್ತೆ ಅದು ಒಂದು ಬ್ಯಾಂಕಿಂಗ್ ನಿಯಂತ್ರಣ ಅಧಿನಿಯಮ 1949 ಕಲಮು 8 ಅನ್ವಯ ಒಂದು ನೇರವಾಗಿ ಅಥವಾ ಅನೇರವಾಗಿ ಅಂದರೆ ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಅಂದರೆ ಡೈರೆಕ್ಟ್ ಆ್ಯಂಡ್ ಇನ್ಡೈರೆಕ್ಟ್ ಅಂತ ನಾವು ಹೇಳಬೇಕಾಗತ್ತೆ. ಬ್ಯಾಂಕು ಕಂಪನಿಗಳು ವಸ್ತುಗಳನ್ನು ಕೊಂಡುಕೊಳ್ಳುವ ಅಥವಾ ಮಾರುವ ವ್ಯವಹಾರನೆ ಚಟುವಟಿಕೆಗಳಲ್ಲಿ ತೊಡಗುವುದನ್ನು ಕೂಡ ನಿಷೇಧ ಮಾಡಿದ್ದು ಓಕೆ ಇರುವುದು ಅಗತ್ಯವಾದ ಈ ಕೆಳಗಿನ ಕಾರ್ಯಗಳನ್ನು ಮಾಡಲು ಮಾತ್ರ ಅವಕಾಶ ಕಲ್ಪಿಸುವುದು ಅಂದರೆ ಈ ಕೆಲವಿಷ್ಟು ಏನು ಮಾಡ್ತಾ ಹೋಗುತ್ತೆ ಅದು ಅಂದರೆ ಈ ಬ್ಯಾಂಕ್ ವ್ಯವಹಾರಗಳಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಇಲ್ಲಿ ಕೆಲವಿಷ್ಟು ಅವಕಾಶಗಳಿವೆ, ಆ ಅವಕಾಶಗಳನ್ನು ಮಾತ್ರ ಅದು ಏನು ಮಾಡ್ತಾ ಹೋಗುತ್ತೆ ಇಲ್ಲಿ ಕಾರ್ಯ ರೂಪಕ್ಕೆ ತರುತ್ತೆ ಅಂತ ಕೂಡ ನಾವಲ್ಲಿ ಹೇಳಬೇಕಾಗತ್ತೆ. ಹಾಗೆಯೇ ಅಂಶಗಳು ಯಾವ್ಯಾವು ನೋಡಿರಿ, ಬ್ಯಾಂಕರನ್ನು ಅಗತ್ಯವಿರುವ ಸಂದರ್ಭಗಳಲ್ಲಿ ಸಾಲದ ರೂಪದಲ್ಲಿ ನೀಡಿದ ಹಣಕ್ಕಾಗಿ ನೀಡಿದ ಭದ್ರತೆಯನ್ನು ಮುಟ್ಟುಗೋಲು ಮಾಡುವುದು ಎಸ್ ಅಂದರೆ ಇಲ್ಲಿ ಏನಾಗ್ತದೆ ಗ್ರಾಹಕನು ತಾನು ತೆಗೆದುಕೊಂಡಂಥ ಒಂದು ಸಾಲದ ಮೊತ್ತವನ್ನು ಮರುಪಾವತಿ ಮಾಡದಿದ್ದರೆ ಅಥವಾ ಅದನ್ನು ಮರು ಪಾವತಿಸದಿದ್ದರೆ ಆ ಒಂದು ಆಸ್ತಿಗಳನ್ನು ಏನು ಮಾಡ್ಬೋದು ಅವನು ಮುಟ್ಟುಗೋಲು ಹಾಕಿ ತನ್ನ ಒಂದು ಆಸ್ತಿಗಳನ್ನು ಅಂದರೆ ತನ್ನ ಹಣವನ್ನು ತಾನು ಪಡೆದುಕೊಳ್ಳಿಕ್ಕೆ ಒಂದು ಕಾರ್ಯವು ಕೂಡ ಇರ್ತದೆ ಅಂತ ಕೂಡ ನಾವು ಹೇಳಬೇಕಾಗತ್ತೆ. ಹಾಗೆ ಬ್ಯಾಂಕಿಂಗ್ ನಿಯಂತ್ರಣ ಅಧಿನಿಯಮ 1949 ಕಲಮು 6 ಒಂದು ಅ ಮತ್ತು ಬ ರನ್ವಯ ಬ್ಯಾಂಕುಗಳು ಏನಾಗ್ತದೆ ವಿನಿಮಯ ಪತ್ತು ಪತ್ರಗಳನ್ನು ಕೊಂಡುಕೊಳ್ಳುವ ಹಾಗೂ ಅಂದರೆ ಇಲ್ಲಿ ಪತ್ತು ಪತ್ರ ಅಂತಂದರೆ ಸಾಲದ ಪತ್ರ ಅಂತ ನಾವು ಕರಿತಾ ಇದ್ದೀವಿ. ಪತ್ತು ಅಂದರೆ ಏನಿಲ್ಲಿ ಸಾಲ ಅಂತ ನಾವು ಅಲ್ಲಿ ಹೇಳಬೇಕಾಗತ್ತೆ. ಪತ್ತು ಪತ್ರಗಳನ್ನು ಕೊಂಡುಕೊಳ್ಳುವ ಹಾಗೂ ಮಾರಾಟ ಮಾಡುವ ಅಂದರೆ ಅವುಗಳನ್ನು ಮಾರಾಟ ಮಾಡ್ತಕ್ಕಂಥ ಒಂದು ಆಸ್ತಿಗಳ ಆಡಳಿತ ನಿರ್ವಹಿಸುವ ಹರಾಜು ಮಾಡಲ್ಪಡುವ ಷೇರು ಚಿನ್ನ ಅಥವಾ ಬೆಳ್ಳಿ ಹಾಗೂ ಸದರಿ ಕಲಮ 6 ನಮೂದಿಸಿದ ಪತ್ರಗಳೊಂದಿಗೆ ವ್ಯವಹರಿಸಬಹುದು ಅಂದರೆ ಇಲ್ಲಿ ಒಂದು ಸೆಕ್ಷನ್ 6 ಪ್ರಕಾರ ಅಲ್ಲಿ ಏನಾಗ್ತದೆ ಇಲ್ಲಿ ಆ ಒಂದು ಈ ಒಂದು ವ್ಯವಹಾರಗಳನ್ನು ಅಥವಾ ಈ ಒಂದು ಕಾರ್ಯಗಳನ್ನು ಇಲ್ಲಿ ಬ್ಯಾಂಕರ್ ಏನು ಮಾಡ್ಬೋದು ಇಲ್ಲಿ ನಿರ್ವಹಿಸಬಹುದು ಎಂಬುದನ್ನು ಕೂಡ ನಾವಿಲ್ಲಿ ಹೇಳಬೇಕಾಗತ್ತೆ. ಅಂದರೆ ಇಲ್ಲಿ ನಾವು ಸಾಲಕ್ಕಾಗಿ ಏನು ಮಾಡ್ತಾ ಹೋಗ್ತೀವಿ ಬಂಗಾರವನ್ನು ಅಡವಿಟ್ಟಾಗ ಅಲ್ಲಿ ಏನು ಮಾಡ್ಬೋದು ಅದು
ಅನ್ನೋದು ನಾವು ಸಾಲವನ್ನು ಮರುಪಾವತಿ ಮಾಡದೇ ಇದ್ದಾಗ ಅಲ್ಲಿ ಮುಟ್ಟುಗೋಲು ಹಾಕಲಿಕ್ಕೆ ಕೂಡ ಅದಕ್ಕೆ ಏನಿದೆ ಕೆಲಸ ಅಂದರೆ ಅಂಥ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಕೂಡ ಒಂದು ಅವಕಾಶ ಇದೆ ಎಂಬುದನ್ನು ಕೂಡ ನಾವಿಲ್ಲಿ ಹೇಳ್ಬೋದು. ಹೀಗೆ ಇಲ್ಲಿ ಒಂದು ವ್ಯಾಖ್ಯೆ ಆಗಿರ್ಬೋದು, ಬ್ಯಾಂಕರ್ ವ್ಯಾಖ್ಯೆ ಆಗಿರ್ಬೋದು, ಹಾಗೆ ಅದರ ಒಂದು ಕೆಲವೊಂದಿಷ್ಟು ಯಾರು ಬ್ಯಾಂಕರ್ ಆಗ್ತಾರೆ ಯಾರು ಬ್ಯಾಂಕರ್ ಇಲ್ಲಿ ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಅಲ್ಲಿ ರೆಗ್ಯುಲೇಷನ್ ಆ್ಯಕ್ಟ್ ಏನಂತ ಹೇಳ್ತೀವಿ ನಾವು ಇಲ್ಲಿ, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949 ಪ್ರಕಾರ ಬ್ಯಾಂಕರ್ ಅಂದರೆ ಯಾರು, ಎಚ್ ಎಲ್ ಹಾರ್ಟ್ ಅವರ ಪ್ರಕಾರ ಇಲ್ಲಿ ಯಾವ ರೀತಿಯಾಗಿ ಬ್ಯಾಂಕರನ್ನು ಕರಿತೀವಿ, ಹಾಗೆ ಇದು ಮಾಡ್ತಕ್ಕಂಥ ಅಂಶಗಳು ಅಂದರೆ ಅದು ಕೈಗೊಳ್ತಕ್ಕಂಥ ಕಾರ್ಯಗಳು ಯಾವುವು, ಅವುಗಳ ಬಗ್ಗೆ ಕೂಡ ನಾವು ಇವತ್ತು ಸಂಪೂರ್ಣವಾಗಿ ಇಲ್ಲಿ ತಿಳಿದುಕೊಳ್ಳಲಾಯಿತು. ಹಾಗಾದರೆ ನಾಳೆ ಕ್ಲಾಸ್ನಲ್ಲಿ ನಿಮಗೆ ಗ್ರಾಹಕ ಅಂದರೆ ಯಾರು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. ಥ್ಯಾಂಕ್ ಯು.